ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳು ರೀ. ನಿನ್ನೆ ನನಗೆ ಬಹಳ ಬೇಕಾದವರೊಬ್ಬರು ಸಿಕ್ಕಿದ್ರು, ಬಹಳ ಆತ್ಮೀಯವಾಗಿ ಮಾತಾಡಕತ್ತರು ನನಗೆ ಮತ್ತು ಆನಂದ ಅಪ್ಪುಗಳಿಗೆ. ಅವ್ರು ಬಹಳ ಬೇಕಾದವರು. ಏನೋ ವಿಷಯ ಮಾತಾಡ್ತಾ ಮಾತಾಡ್ತಾ ಸಂಗೊಳ್ಳಿ ರಾಯಣ್ಣ ಸವಾರ್ದ ಕ್ರೆಡಿಟ್ ಸೊಸೈಟಿ ಬಗ್ಗೆ ಚರ್ಚಾ ಬಂತದ. ಅವ್ನು ಹೇಳಕ್ಕೆ ಶುರು ಮಾಡಿದೆ, ಯಾಕಂದರೆ ಆನಂದ ಅಪ್ಪುಗಳ ಬಗ್ಗೆ ನಾನು ಎರಡು ಮೂರು ಸಲ ಹೇಳಿನ ಎಪಿಸೋಡ್ದಾಗೆ. ಅವ್ನು ಹೇಳಕ್ಕೆ ಶುರು ಮಾಡಿದೆ, ಇಲ್ಲರಿ ನಾವು ಹೇಳಿದ್ದು ಕೇಳಿಲ್ಲರಿ ಗೌಡ್ರ, ನೀವು ಹೇಳಿದ್ದು ಕೇಳಿಲ್ಲ, ಆ ಸಂಸ್ಥೆ ಸಾಕಷ್ಟು ಡಿಪಾಸಿಟ್ ಇಟ್ಟು ವಿಶ್ವಾಸದಿಂದ ಮಾಡಿದರು, ಆದರೆ ಅವಂಗೆ ದುಡ್ಡು ಬಂದ ಕೂಡಲೇ ನೆತ್ತಿ ಮೆಕ್ಕಂಡು ಬಂದು ರೀ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕತ್ತ, ಆ ರಿಯಲ್ ಎಸ್ಟೇಟ್ ಜಗಳದಾಗಿದ್ದ ಜಾಗ ತಗೊಳಕತ್ತ, ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡ್ದ, ದರ್ಶನ್ ಸಂಪರ್ಕ ಬಂತು, ಜಯಪ್ರದಾ ಸಂಪರ್ಕ ಬಂತು, ಆಮ್ಯಾಗ ಅವ್ನು ಮಾತಾಡ್ತಾ ಎಲ್ಲ ಫ್ಯಾಕ್ಟ್ ಹೇಳಕ್ಕೆ ಶುರು ಮಾಡಿದವ. ಅವ ಎಲ್ಲಿ ಮಟ್ಟ ಹೋದಂದ್ರೆ ಆನಂದಪ್ಪುಗಳ ಜಯಪ್ರದಾ ಆಂಧ್ರ ಪ್ರದೇಶ ಇದು ಹೈದರಾಬಾದಾಗಿರೋ ಬಂಜಾರ ಇಳಿಸ್ದಾಗ ಜಯಪ್ರದಾ ಮಣಿ ಬಾಜುಕಿನ ಜಾಗ ಕೊಡಿಸ್ತೇವೆ ಅಂತೇಳಿ ಬೋಗಸ್ ರೆಕಾರ್ಡ್ ಕ್ರಿಯೇಟ್ ಮಾಡಿ ಆನಂದಪ್ಪುಗೊಂದು ಡಬ್ ಹಾಕಿದ್ರಿ ರೀ. ಅಲ್ಲಿಂದ ಮುಂದೆ ಟೋಟಲ್ ಎಲ್ಲೆಲ್ಲಿ ಲಿಟಿಗೇಷನ್ ಜಾಗ ಇರ್ತಾವಲ್ಲ ಅಲ್ಲೆಲ್ಲ ಆನಂದಪ್ಪುಗಳು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಚ್ಚಿದ್ರಿ ರೀ. ಮುಂದೆ ಸಿನಿಮಾದ ಅವಂಗೆ ಚಟ ಹಚ್ಚಿದ್ರಿ ರೀ, ಭಾಳ ಅಂದ್ರೆ ಭಾಳ ರೊಕ್ಕ ಕೂಡತ್ತಿತ್ತು, ಆದ್ರೆ ಆನಂದಪ್ಪುಗಳನ್ನ ಹದಿ ತಪ್ಪಿಸಿದ್ರಿ ರೀ. ಅವನ ತಲೆಯಾಗ ಹೆಂಗೆ ನಿಶೆ ಏರಿಸಿದ್ರ ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಡೋ ಸಲುವಾಗಿ ಚೆನ್ನಣ್ಣ ವಾಲಿಕರ ಅವತ್ತಿನ ಕುಲಪತಿ ಉಪಕುಲಪತಿ ಅವಂಗೆ ಅವನ ಕಡಿಂದ ಒಂದು ಡಾಕ್ಟರೇಟ್ ಕೊಡಕ್ಕೆ ಹಚ್ತಾರೆ ರೀ. ಅಲ್ಲಿ ಏನೇನೋ ಆಗ್ತೈತ್ರಿ. ಆಮ್ಯಾಗ ರಾಜಕೀಯ ಗುಂಗ ಹಚ್ಚಿ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದಾಗ ಟಿಕೆಟ್ ಕೊಡಿಸ್ತೇವೆ ಅಂತೇಳಿ ಅನೇಕ ರಾಜಕೀಯ ನಾಯಕರು ಅವ್ನು ಮೋಸ ಮಾಡ್ತಾರೆ ರೀ. ಆ ಇಲೆಕ್ಷನ್ಗೆ ಜೆ ಡಿ ಎಸ್ದಿಂದ ಕುಂಡಿಸಿ ಕಾಂಗ್ರೆಸ್ ಟಿಕೆಟ್ ಕೊಡ್ತೇವಂತೂ ಅಲ್ಲಿ ಮೋಸ ಮಾಡ್ತಾರೆ. ಜೆ ಡಿ ಎಸ್ದಿಂದ ಕುಂಡಿಸಿ ಅವನ ರೊಕ್ಕ ಹಾಳು ಮಾಡ್ತಾರೆ ರೀ. ಭಾಳಷ್ಟು ಅವ ದುಡ್ಡು ಇಟ್ಟರು ಮಂದಿಗೆ ಬೇನಾಮಿ, ಆ ದುಡ್ಡು ಇಟ್ಟು ಅವ್ರಿಗೆ ಆಯ್ತು, ಪ್ರಾಮಾಣಿಕವಾಗಿ ರಿಟೈರ್ಡ್ ಆದವರಾಯ್ತು, ಕೂಲಿ ಮಾಡೋರಾಯ್ತು, ಹೊಲ ಮಾರಿದವರಾಯ್ತು, ಮಣಿ ಮಾರಿದವರಾಯ್ತು, ಬಡ್ಡಿ ಹೆಚ್ಚು ಕೊಡ್ತಾನೆ ಅಂತೇಳಿ ಎಲ್ಲ ಅವನ ಮ್ಯಾಗ ವಿಶ್ವಾಸ ಇಟ್ಟವ್ರಿಗೆಲ್ಲ ದೂಕ ಮಾಡಿದ ಗೌಡ್ರ ಅಂತ ಅನ್ನಕ್ಕೆ ಶುರು ಮಾಡಿದ. ನಾನು ಅದನ್ನೆಲ್ಲ ಕೇಳ್ಕೊತ ಏನು ಮಾಡೋದಪ್ಪ, ಆದದ್ದಂಕೆ ಆಗಿ ಹೋಯ್ತು. ನಮ್ಮ ಬೇಕಾದವರು ಭಾಳಷ್ಟು ಮಂದಿ ಇಟ್ಟಿದ್ರು, ಅವನು ಯಾರಿಗೆ ಬೇಕಾದವ್ರಿಗೆಲ್ಲ ಮದತ್ ಮಾಡ್ತಿದ್ದ, ಆದರೆ ಹದಿ ತಪ್ಪಿದಪ್ಪ ಅಂತಂದು. ಆದರೆ ಗೌಡ್ರ ನೋಡ್ರಿ, ಇವತ್ತೆಲ್ಲ ಮಾಡಿದವ, ಆದ್ರೆ ಅವ ಇವತ್ತು ಆ ಡೈರೆಕ್ಟ್ರ್ಗಳಾಯ್ತು ಆ ಸಿಬ್ಬಂದಿಗೆ ಏನೂ ತಿಳಿಬಿಡಕ್ಕಿಲ್ಲ. ಅಲ್ಲಿ ಏನು ಡೈರೆಕ್ಟರ್ ಆಗಿರಲ್ಲ, ಅವ್ರು ಅನ್ಫರ್ಡ್ ಇದ್ದರು ರೀ, ಸಹಿ ಮಾಡಿಸ್ತಿದ್ದ. ಅವ್ರ ಸದ್ಯಕ್ಕೆ ಇವತ್ತು ಜೈಲಿಗೆ ಇಡಿ ಐ ಟಿಗೆಲ್ಲ ಅಡ್ಡಾಡೋದು ಬರಕ್ಕೈತ್ರಿ. ಭಾಳಷ್ಟು ಹೇಳಕತ್ತವ ಎಲ್ಲ ಸಮಾಧಾನಲೆ ಕುಂತು ಕೇಳಿ ಎಲ್ಲ. ಅಷ್ಟಕ್ಕೆ ಇವತ್ತು ಕ್ರೆಡಿಟ್ ಸೊಸೈಟಿಗಳ ಸೌಹಾರ್ದ ಸೊಸೈಟಿಗಳ ಯಾವ ರೀತಿ ನಡೆದವ್ರಿ, ತಮ್ಮ ಸ್ವಂತಕ್ಕೆ ಉಪಯೋಗ ಮಾಡ್ಕೊಂಡ ಆನಂದಪ್ಪುಗಳವರ ಬ್ಯಾಂಕ್ ಗತಕನ್ನು ಹಾಳಾಗೋ ಲಕ್ಷಣ ಕಾಣತ್ತವ್ರಿ ಅಂತ ಕೂಡಲೆ ನಾನು ಎದಿ ಡಸಕ್ಕಂತ. ಯಾಕಂದ್ರೆ ಹಂಗೆ ಕೆಲವೊಂದು ಇವತ್ತು ಸೌಹಾರ್ದತ್ತು ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ ಸೊಸೈಟಿಗಳ ಸ್ವಂತಕ್ಕನ ಬೆಳೆಸ್ಕೊಳ್ತಾರೆ ಅವ್ರು. ಆದರೆ ಅದು ಏನ್ರಿ, ನಾವು ಹೇಳಕತ್ರ ಕ್ಯೂ ಹೆಚ್ ಡಿಪಾಸಿಟ್ ತಕೋತಾರೆ. ಅದಕ್ಕೆ ನಾ ಏನು ಹೇಳೋದಿಲ್ಲ, ಆದರೆ ಯಾವುದೇ ಒಂದು ಈ ಸೌಹಾರ್ದಾಗಲಿ ಕ್ರೆಡಿಟ್ ಸೊಸೈಟಿ ಅಲ್ಲಿ ಆಡಳಿತ ಮಂಡಳಿ ಆಗಲಿ ಚೇರ್ಮನ್ರಾಗಲಿ, ಅದು ಜನರ ದುಡ್ಡು, ಡಿಪಾಸಿಟ್ ಇದ್ದಂಥ ದುಡ್ಡು ಸರಿಯಾದ ಜನರಿಗೆ ಹೊಳ್ಳೆಯ ತುಂಬುವಂಥ ಜನರಿಗೆ ಕೊಡಬೇಕು. ಅಂದಾಗ ಸಂಘ ಸಂಸ್ಥೆಗಳು ಚಲೋ ನಡೀತಾವೆ. ಯಾರಿಗಾರೆ ಕೊಟ್ರಿ ಏನಾರೆ ಮಾಡೋಕೆ ಹೋಗಿ ರೊಕ್ಕ ಕೊಡ್ತಾರೆ ಅಂತೇಳಿ ಸಾಲ್ಗಳು ಕೊಟ್ರಿ ಅಂದ್ರೆ ಹೊಳ್ಳಿ ರಿಫಂಡೂ ಆಗೋದಿಲ್ಲ. ಹಂಗೆ ಹೇಳ್ಕೊತ ಹೇಳ್ಕೊತ ಲಾಸ್ಟ್ ಒಂದು ಮಾತು ಹೇಳಿದ್ದೆ, ಯಾಕೋ ನನಗೆ ತಳಮಳ ಆಗತ್ತೈತೆ. ಅದನ್ನು ನಾನು ಎಲ್ಲ ಈ ಸಂಬಂಧಪಟ್ಟಂಥ ಸಂಘ ಸಂಸ್ಥೆದವ್ರಿಗೆ ಹೇಳಕ್ಕೆ ಒಮ್ಮೆ ಮುಜುಗರೂ ಆಗ್ತೈತೆ, ಆದರೂ ಅದನ್ನು ಹೇಳ್ತಾನೆ. ನೋಡ್ರಿ, ಇಷ್ಟೆಲ್ಲ ಮಾಡಿದ ಆನಂದಪ್ಪುಗಳು, ಗಂಡ ಹೆಂಡತಿ ಇಬ್ಬರೂ ಜೈಲಿಗೆ ಹೋದ್ರೆ, ಡೈರೆಕ್ಟ್ರ್ಗಳಿಗೂ ಜೈಲಿಗೆ ಹೋದ್ರೆ, ಅವ್ರ ಮನ್ಯಾಗ ಅವ್ರ ಮಗಳದ್ದು ಒಂದು ಕಾರ್ಯಕ್ರಮ ದಿವಸ ಅಲ್ಲಿ ಉಣ್ಯಾಗಿನ ಜನ ಕೂಡಿ ಆ ಕಾರ್ಯಕ್ರಮ ಮಾಡ್ತೀರಿ, ಗಂಡ ಹೆಂಡತಿ ಇಬ್ಬರು ಜೈಲಿನಾಗಿದ್ರು ಅಂದಿದ್ದ, ಯಾಕೋ ನನ್ನ ಮನಸ್ಸಿಗೆ ಡಸಕ್ಕಂತ ಹಳಳ ಆಗಕ್ಕೈತೆ, ಹೊಟ್ಟೆ ತೊಳಿಸ್ದಂಗೆ ಆತ. ಅದಕ್ಕೆ ನಿಮ್ಮ ಮುಂದೆ ಇದನ್ನು ಹೇಳತ್ತೀನಿ, ಯಾಕಂದ್ರೆ ಸಂಘ ಸಂಸ್ಥೆಗಳನ್ನ ಬೆಳೆಸ್ಬೇಕಾದವ್ರ ಒಂದು ವಿನಿಯೋಗ ಮಾಡುವಂಥ ದುಡ್ಡು ಹೊಳ್ಳಿ ಬರಬೇಕು, ಮುಣುಗುವಂಥ ಸಂಘ ಸಂಸ್ಥೆಗಳಿಗೆ ಕೊಡಬಾರ್ದು ಅನ್ನೋದಕ್ಕೆ ಈ ಸಂಘ ಸಂಸ್ಥೆಯ ಆಡಳಿತ ಮಂಡಳಿ ಚೇರ್ಮನ್ರಿಗೆ ಆಡಳಿತ ಮಂಡಳಿ ಅವರಿಗೆ ಎಚ್ಚರಿಕೆ ಕೊಡತ್ತೇನು. ಇದೊಂದು ಸಣ್ಣ ರೆಫರೆನ್ಸ್ ನಿಮಗಿರಲಿ ಅಂತ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.